ಬಿಜೆಪಿ ಗೆ ಸಾರಥಿ ಮತ್ತು ವಿಪಕ್ಷ ನಾಯಕ ನೇಮಕವಾಗ್ತಾ ಇದ್ದ ಹಾಗೆ ಆಡಳಿತ ಪಕ್ಷದ ವಿರುದ್ಧ ಸಿಡಿದೇಳೋಕೆ ಕಾಂಗ್ರೆಸ್ ಗೆ ಅಸ್ತ್ರವನ್ನ ನೀಡಿದಂತಾಗಿದೆ। ತೆಲಂಗಾಣದಲ್ಲಿ ಜಮೀರ್ ಕೊಟ್ಟಂತ ವಿವಾದಾತ್ಮಕ ಹೇಳಿಕೆ ಈಗ ಕೇಸರಿ ಪಾಳಿಯದ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದು ಎಲ್ಲರೂ ಕೂಡ ಕೆಂಡವುಗುಳ್ತಿದ್ದಾರೆ। हम लोग 9 जन एमएलए इलेक्ट हुए, जो बीजेपी के लीडर है ना, आके हमारे यूटी खदर के साथ सर नमस्कार करके खंडा चाहिए। वो बनाने वाली कौन? कांग्रेस। ಇದಕ್ಕಿಂತ ಬೇರೆ ಅಸ್ತ್ರ ಬೇಕಾ? ರಾಜ್ಯ ಬಿಜೆಪಿಗೆ ರಾಜ್ಯಾಧ್ಯಕ್ಷರ ನೇಮಕವೂ ಆಗಿದ್ದಾಯಿತು, ಅದರ ಬೆನ್ನಲ್ಲೇ ವಿಪಕ್ಷ ನಾಯಕನ ಆಯ್ಕೆಯೂ ಆಯಿತು। ನಾಯಕರಿಲ್ಲದೆ ಸಪ್ಪೆ ಆಗಿದ್ದ ಕೇಸರಿ ಪಾಳಿಯ ಫುಲ್ ಆಕ್ಟಿವ್ ಕೂಡ ಆಗಿತ್ತು। ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದ ಮೇಲೆ ಮುಗಿ ಬೀಳೋಕೆ ಕಮಲ ಪಡೆ ಸಜ್ಜಾಗ್ತಾ ಇತ್ತು। ಅಷ್ಟರಲ್ಲೇ ಜಮೀರ್ ನೀಡಿದ ಈ ಹೇಳಿಕೆ ಬೇಟೆಗೆ ಕಾದಿದ್ದ ಬೇಟೆಗಾರನ ಕೈಗೆ ಸಿಕ್ಕಿ ತಾವೇ ಶಿಕಾರಿಯಾದಂತಾಗಿದೆ। ಬೆಳಗಾವಿ ಅಧಿವೇಶನದಲ್ಲಿ ಸಚಿವ ಜಮೀರ್ ವಿಕೆಟ್ ಪತನ। ಸ್ಪೀಕರ್ ಸೀಟಿನ ಬಗ್ಗೆ ಜಮೀರ್ ಹೇಳಿಕೆಗೆ ಅಶ್ವಥ್ ಟಾಂಗ್। ಮುಸ್ಲಿಂ ಸ್ಪೀಕರ್ ಮುಂದೆ ಬಿಜೆಪಿ ಶಾಸಕರು ನಮಸ್ಕಾರ ಸರ್ ಅನ್ನಬೇಕು ಎಂಬ ಜಮೀರ್ರ ಇದೇ ಹೇಳಿಕೆ ವಿರುದ್ಧ ಬಿಜೆಪಿ ಪಾಳಿಯ ಬುಸುಗುಟ್ಟುತ್ತಿದೆ। ಕಾಂಗ್ರೆಸ್ ಸಚಿವರ ವಿರುದ್ಧ ನಿಗಿನಿಗಿ ಕೆಂಡವಾಗಿರೋ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಬೆಳಗಾವಿ ಅಧಿವೇಶನದಲ್ಲಿ ಜಮೀರ್ ವಿಕೆಟ್ ಪಡೆಯಲೇಬೇಕು ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ। ಅಲ್ಲದೆ ಇಂಥ ದುರಹಂಕಾರದ ಮಾತು ನಮಗೆಲ್ಲ ಅವಮಾನ ತಂದಿದೆ, ಇದನ್ನ ಅವರ ಪಕ್ಷ ಸಹಿಸಿಕೊಳ್ಳಬಹುದು, ನಾವು ಸಹಿಸಿಕೊಳ್ಳಲ್ಲ ಅಂತ ಕಿಡಿಕಾರಿದ್ದಾರೆ। ಅವರು ಬೆಳಗಾವಿಯ ವಿಶೇಷ ವಿಕೆಟ್, ಆ ವಿಕೆಟ್ ತಗೊಳ್ಳೇಬೇಕು ನಾವು। ಆ ವಿಕೆಟ್ ಅನ್ನ ಇಂತ ದುರಹಂಕಾರದ ಹೇಳಿಕೆಯನ್ನು ಕೊಟ್ಟಿರುವಂತ ನಮ್ಮ ಪ್ರತಿ ನಾಯಕರು ಹೇಳ್ತಾರೆ, ಇದು ದುರಹಂಕಾರದ ಮಾತಲ್ವೇನ್ರಿ? ಇಡೀ ನಮ್ಗೆಲ್ಲ ಅವಮಾನ, ಅವಮಾನ ಇದೇನ್ರಿ ಇಂತ ಅವಮಾನ ಮಾಡುವಂತದ್ದು? ಇಂತ ದುರಹಂಕಾರದ ಮಾತು, ಅಜ್ಞಾನಿಯ ಮಾತನ್ನ ನಾವು ಸಹಿಸಿಕೊಳ್ಳಕ್ಕೆ ನಾವೇನ್ರಿ ಏನ್ ಮಾಡಿದೀವಿ? ಅವ್ರ ಪಕ್ಷದವ್ರು ಸಹಿಸ್ಕೋಬಹುದು, ನಾವಂತ ಖಂಡಿತ ಸಹಿಸಿಕೊಳ್ಳಲ್ಲ। ಆ ವಿಕೆಟ್ ಉದುರಲೇಬೇಕು। ಸಚಿವರ ವಿರುದ್ಧ ಹೋರಾಟಕ್ಕೆ ವಿಪಕ್ಷ ನಾಯಕರ ಕರೆ। ಜಮೀರ್ ರಾಜೀನಾಮೆಗೆ ನಳಿನ್ ಕುಮಾರ್ ಒತ್ತಾಯ। ಇನ್ನು ವಿಪಕ್ಷ ನಾಯಕನಾಗಿ ಆಯ್ಕೆಯಾಗಿರೋ ಆರ್ ಅಶೋಕ್ ಕೂಡ ಜಮೀರ್ ಹೇಳಿಕೆಯನ್ನ ಖಂಡಿಸಿದ್ದು ಸಚಿವರ ವಿರುದ್ಧ ಹೋರಾಟಕ್ಕೆ ಕರೆ ನೀಡಿದ್ದಾರೆ। ಇನ್ನು ನಿರ್ಗಮಿತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಜಮೀರ್ ಸ್ಪೀಕರ್ ಸ್ಥಾನಕ್ಕೆ ಅಗೌರವ ತೋರಿದ್ದಾರೆ ಎಂದು ಗುಡುಗಿದ್ರು। ಮತಿಭ್ರಾಂತಿಯಿಂದ ಜಮೀರ್ ಮಾತನಾಡಿದ್ದಾರೆ। ಸಿಎಂ ಸಿದ್ದರಾಮಯ್ಯ ಜಮೀರ್ ರಾಜೀನಾಮೆ ತೆಗೆದುಕೊಳ್ಬೇಕು ಎಂದು ಕಟೀಲ್ ಆಗ್ರಹಿಸಿದ್ದಾರೆ। ಸಂಸ್ಕೃತಿಯನ್ನ, ಟಿಪ್ಪು ವಿಚಾರಧಾರೆಗಳನ್ನ ತರುವಂತ ಕಾಂಗ್ರೆಸ್ ವಿರುದ್ಧವಾದಂತಹ ಹೋರಾಟ, ಅದೇ ರೀತಿ ಸಾವರ್ಕರ್ ಫೋಟೋವನ್ನ ತೆಗಿತೀನಿ ಅಂತ ಹೇಳಿದ್ದಾರೆ ಒಬ್ಬ ದೇಶ ಪ್ರೇಮಿ। 16 ವರ್ಷಗಳ ಕಾಲ ಜೈಲನ್ನ ಅನುಭವಿಸುವಂಥದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಫೋಟೋ ಹಾಕಿದ್ರೆ ಅದನ್ನು ತೆಗಿತೀನಿ ಅಂತ ಹೊರಟಿದ್ದಾರೆ। ಇನ್ನು ಸ್ಪೀಕರ್ ಸ್ಥಾನದ ಬಗೆಗಿನ ಚರ್ಚೆ ಬಗ್ಗೆ ಖುದ್ದು ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯಿಸಿದ್ದು, ಸ್ಪೀಕರ್ ಸ್ಥಾನ ರಾಜಕೀಯದಿಂದ ನೋಡುವಂತದ್ದಲ್ಲ, ಎಲ್ಲವನ್ನೂ ಮೆಟ್ಟಿ ಸಂವಿಧಾನಬದ್ಧವಾಗಿ ನೋಡುವ ಸ್ಥಾನ ಎಂದಿದ್ದಾರೆ। ಅಲ್ಲದೆ ಜಮೀರ್ ವೈಯಕ್ತಿಕವಾಗಿ ಹೇಳಿರೋದಕ್ಕೆ ಕಾಮೆಂಟ್ ಮಾಡಲ್ಲ ಎಂದಿದ್ದಾರೆ। ಈಗ ಯಾವ ವೈಯಕ್ತಿಕವಾಗಿ ಆಡಿದ ಮಾತಿಗೆ ನಾನು ಕಮೆಂಟ್ ಮಾಡಲಿಕ್ಕೆ ಹೋಗುದಿಲ್ಲ, ಆದರೆ ನಾನು ನನ್ನ ಅಭಿಪ್ರಾಯ ತಿಳಿಸೋದು, ನಾನು ಎಲ್ಲರ ಸ್ಪೀಕರ್, ನಮಗೆ ಯಾವುದೇ ಪಕ್ಷ, ಯಾವುದೇ ಜಾತಿ, ಯಾವುದೇ ಧರ್ಮ ಇಲ್ಲ, ನಮಗೆ ಸಂವಿಧಾನವೇ ಪಕ್ಷ, ಸಂವಿಧಾನವೇ ಧರ್ಮ, ಅದಕ್ಕೆ ಅನುಗುಣವಾಗಿ ನಮ್ಮ ಕೆಲಸವನ್ನು ನಾವು ನಿರ್ವಹಿಸ್ಕೊಂಡು ಹೋಗುವಂಥದ್ದು। ಸ್ಪೀಕರ್ ಸ್ಥಾನ ಮತ್ತು ಸ್ಪೀಕರ್ ಸ್ಥಾನವನ್ನು ನಾವು ರಾಜಕೀಯವಾಗಿ, ಧರ್ಮ ಆಧಾರಿತವಾಗಿ ನೋಡದೆ ಅದನ್ನು ಮೀರಿ ನಾವು ನೋಡಿಕೊಳ್ಬೇಕು। ಇವತ್ತು ನನಗೆ ಯಾರಾದರೂ ಗೌರವ ಕೊಡದಿದ್ದರೆ ಅದು ಯುಟಿ ಖಾದರ್ಗಲ್ಲ, ಆ ಸಂವಿಧಾನ ಪೀಠಕ್ಕೆ ಕೊಡ್ತಾ ಇದ್ದಾರೆ, ಆ ಸಭಾಧ್ಯಕ್ಷ ಸ್ಥಾನಕ್ಕೆ ಕೊಡ್ತಿದ್ದಾರೆ, ಆ ಗೌರವ ಉಳಿಸುವಂಥ ಕೆಲಸ ಪ್ರಾಮಾಣಿಕ ಮಾಡ್ತೇವೆ ಹೇಳ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ। ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಪಾಡು ಕೋಲ್ ಕೊಟ್ಟು ಹೊಡೆಸ್ಕೊಂಡ್ರು ಅಂತಾರಲ್ಲ, ಹಾಗಾಗಿರೋದಂತೂ ಸುಳ್ಳಲ್ಲ। ಮಂಗಳೂರಿಂದ ಕಿರಣ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್, ಬೆಂಗಳೂರು। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।